ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿವರಾಜ್ ಕಿಚನ್ ಇವತ್ತು ನಾವು ಮಾಡ್ತಾ ಇರೋದು ತಮಿಳುನಾಡು ಸ್ಟೈಲ್ ಮೀನ್ ಹುಳಿ ಬನ್ನಿ ನೋಡೋಣ ಹೆಂಗ್ ಮಾಡೋದು ಅಂತ ನೋಡೋಣ ನಾನು ಇದು 1/4 ಕೆಜಿ ಮೀನ್ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಇದನ್ನ ಬೇರೆ ಏನು ಹಾಕಿಲ್ಲ ಇವಾಗ ರುಬ್ಬಕ್ಕೆ ನಮಗೆ ನೋಡಿ ತಮಿಳುನಾಡು ಸ್ಟೈಲ್ ಇದು ಒಂದೇ ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಒಂದು ಫುಲ್ಲ ಬೆಳ್ಳುಳ್ಳಿ ಹಿಂಗೆ ಹಾಕೊಂಡಿದ್ದೀನಿ ಇದನ್ನ ರುಬ್ಕೊಳ್ಳೋಣ ಒಂದು ಲೆಮನ್ ಅಷ್ಟು ನಾನು ಹುಣಸೆಹಣ್ಣು ನೆನೆ ಹಾಕೊಂಡಿದ್ದೀನಿ ಇವಾಗ ಹ್ಯಾಂಗ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಹೆಂಗೆ ರುಬ್ಕೊಂಡಿದ್ದೀನಿ ಇದನ್ನ ಇವಾಗ ಫಸ್ಟ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೂರು ಜಾಸ್ತಿನೇ ಹಾಕಬೇಕು ನಾವು ಕಣ ಫಸ್ಟ್ ಸಾಸಿವೆ ಹಾಕ್ತಾ ಇದೀನಿ ಅರ್ಧ ಚಮಚ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದೀನಿ ಕಾಲ್ ಚಮಚ ಮೆಂತ್ಯ ಹಾಕ್ತಾ ಇದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಎಲ್ಲವೇ ಬಡಿತೈತೆ ಇವಾಗ ಈ ಮಿಶ್ರಣ ಹಾಕ್ತಾ ಇದೀನಿ ಇದು ಫುಲ್ಲ ಎಣ್ಣೆ ಬಿಡದಕ ಫ್ರೈ ಮಾಡ್ಕೊಳ್ಳೋಣ ಇಲ್ಲೇ ನಾವು ಒಂಚೂರು ಕಲ್ಲುಪ್ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೇ ಎಣ್ಣೆ ಬಿಡದಕ ಫುಲ್ಲ ಆಯಿಲ್ ನಮ್ದೇ ಬಿಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಟಿದೆ ನಮಗೆ ಇವಾಗ ಇದರಲ್ಲಿ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ ಅರಿಶಿನ ಪೌಡ್ರು ಅರ್ಧ ಸ್ಪೂನು ಸಾಂಬಾರ್ ಪೌಡ್ರು 2 ಚಮಚ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು ನನ್ನ ಸಾಂಬಾರ್ ಪೌಡ್ರು ಅಷ್ಟು ಖಾರ ಆಗಿಲ್ಲ ಮನೆಯಲ್ಲಿ ಮಾಡೋ ಸಾಂಬಾರ್ ಪೌಡ್ರು ಅದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾ ಇದ್ದೆ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಲೈಟಾಗಿ ಒಂದು 3-4 ನಿಮಿಷ ಫ್ರೈ ಮಾಡಾದ್ಮೇಲೆ ಇವಾಗ ಇದರಲ್ಲಿ ನಾವು ಇದು ಮುಂಚಿನ ಹುಳಿನ ಹಾಕೊಳ್ಳೋಣ ಇವಾಗ ನಮಗೆ ಎಷ್ಟು ನೀರು ಬೇಕು ಎಷ್ಟು ನಿಮಗೆ ಗ್ರೇವಿ ಬೇಕು ಅಷ್ಟು ನಾವು ನೀರು ಸೇರಿಸ್ಕೊಳ್ಳೋಣ ಇದರಲ್ಲಿ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ಅದು ನಿಮ್ಮ ಇಷ್ಟ ನಾನು ಇಷ್ಟೇ ಸಾಕು ಮೀನು ಹಾಕಾದ್ಮೇಲೂ ಸ್ವಲ್ಪ ಅದು ನೀರು ಬಿಡುತ್ತೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಫುಲ್ಲ ಆಯಿಲ್ ಹಂಗೆ ಸಪ್ರೇಟ್ ಆಗಿಬಿಟ್ಟಿದೆ ನೀವು ತಿಳಿ ಹೆಂಗೆ ಮಡಿಕೋಬೇಕು ಹಂಗೆ ಮಡಿಕೊಳ್ರಿ ಇವಾಗ ನಾನು ಇದರಲ್ಲಿ ಮೀನೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ತೆಳ್ಗೆ ಬೇಕು ಅಂದರೆ ತೆಳ್ಗೆ ಹಾಕೊಳ್ರಿ ಇವಾಗ ಈ ಸ್ಟೇಜ್ನಲ್ಲೇ ಮಾತ್ರ ನೀವು ಮಿಕ್ಸ್ ಮಾಡೋಕ್ಕಾಗುತ್ತೆ ಅದಾದಮೇಲೆ ಖಂಡಿತವಾಗ್ಲೂ ಮಿಕ್ಸ್ ಮಾಡಬೇಡ್ರಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದನ್ನ ಮುಚ್ಚಿಬಿಡ್ತೀನಿ ಒಂದು 5 ನಿಮಿಷ ಬೇಯಿಸೋಣ ಸಾಕು ನೋಡಿ ತುಂಬ ಎಷ್ಟು ಚೆನ್ನಾಗಿದೆ ಇದೆ ಇವಾಗ ನಾವು ಮೀನನ್ನ ಟಚ್ ಮಾಡಬಾರ್ದು ಏಕೆಂದರೆ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೆ ನೋಡಿರಿ ನಾನು ಸುಮ್ಮನೆ ಹಂಗೆ ಅಲ್ಲಾಡಿಸ್ತಾ ಇದ್ದೀನಿ ಮೀನು ಮುಟ್ಟಿಲ್ಲ ಇದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿರಿ ನೀವು ಹೇಗಿರುತ್ತೆ ಅಂತ ನೋಡಿದ್ರ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಡಿತು ಅಂತ ಅಂದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನಮಸ್ಕಾರ